रात्रि नवरात्रि रात्रि अवंत शब्द के केवल अस्तमान बेळगे सूर्योदय वरेगे अर्थ अल्ल दिन सहितवादंत हगलु सहितवादंत रात्रि अल्ली रात्रि शब्द केवल सूर्यास्तमान नंतर गुरुतिसिकोळ्ळल्पडुवुदिल्ल दिन सहितवादंत रात्रि ई रीतियाद ओंबत्तु रात्रिगळल्लि ओंबत्तु दिनगळल्लि भक्ति श्रद्धेयिंद ದೇವಿಯನ್ನು ಆರಾಧಿಸಿ ಹತ್ತನೆಯ ದಿವಸ ಸರ್ವವಿಧವಾದಂತಹ ಅಜ್ಞಾನವನ್ನು ಹೊಂಗರಾಡಿಸಿ ಸುಜ್ಞಾನವನ್ನು ಅನುಗ್ರಹಿಸತಕ್ಕಂತಹ ವಿಜಯದಶಮಿಯ ಆಚರಣೆಗಳನ್ನು ಶ್ರದ್ಧಾಭಕ್ತಿಯಿಂದ ದೇವಿ ಸನ್ನಿಧಾನಕ್ಕೆ ಸಮರ್ಪಿಸಿ ನಾವು ದೇವರ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಈ ಹತ್ತು ದಿವಸಗಳ ಉತ್ಸವವನ್ನು ದಸರಾ ಎನ್ನುವಂತಹ ಅಭಿಧಾನದಿಂದ ನಮ್ಮ ಹಿರಿಯರು ಗುರುತಿಸಿದ್ದಾರೆ. ಪ್ರಕಾರ ಮಹಿಷಾಸುರನೆನ್ನುವಂತಹ ದುಷ್ಟ ದೈತ್ಯನೊಡನೆ ತಾನು ಅಧರ್ಮದ ವಿರುದ್ಧ ಹೋರಾಟವನ್ನು ಮಾಡಿ ಒಂಬತ್ತನೆಯ ದಿವಸ ತನ್ನದಾದಂತಹ ದಿವ್ಯ ತ್ರಿಶೂಲದಿಂದ ಮಹಿಷಾಸುರನನ್ನು ಸಂಹರಿಸಿ ಹತ್ತನೇ ದಿವಸ ವಿಜಯ ಉತ್ಸವವನ್ನು ಆಚರಿಸಿದಂತಹ ಈ ಪರ್ವಕಾಲ ಏನಿದೆ ಇದು ಶರನ್ನವರಾತ್ರಿ ಎಂಬುದಾಗಿ ಗುರುತಿಸಿಕೊಳ್ಳಲ್ಪಡುತ್ತದೆ. ದೇವಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಎನ್ನುವಂತಹ ಮೂರು ರೂಪಗಳ ಹಾಗೆ ನಮ್ಮ ಭಾರತದಲ್ಲಿ ಹಿಂದೆ ಮೂರು ನವರಾತ್ರಿಗಳಿತ್ತು. ಯಾವ ರೀತಿ ದೇವಿಗೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಎನ್ನುವಂತಹ ಮೂರು ರೂಪಗಳು ಅದೇ ರೀತಿಯಾಗಿ ಚೈತ್ರ ನವರಾತ್ರಿ ಮಾರ್ಗಶಿರ ಮಾಸದಲ್ಲಿ ಶಾಕಂಭರಿ ನವರಾತ್ರಿ ಈ ಶರದೃತುವಿನ ಶರನ್ನವರಾತ್ರಿ ಈ ಮೂರು ವಿಧವಾದಂತಹ ನವರಾತ್ರೋತ್ಸವಗಳನ್ನು ನಮ್ಮ ಹಿರಿಯರು ಆಚರಿಸ್ತಾ ಬಂದು ತನ್ಮೂಲಕ ದೇವಿಯ ಆರಾಧನೆಯನ್ನು ನಡೆಸ್ತಾ ಬಂದರು. ನಂತರ ನಿಧಾನವಾಗಿ ಶರನ್ನವರಾತ್ರಿ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಮತ್ತು ನಮ್ಮ ಆಚರಣೆಗಳಲ್ಲಿ ಅತ್ಯಂತ ಸ್ಥಿರವಾದಂತಹ ಸ್ಥಾನವನ್ನು ಇಂದಿಗೂ ಕೂಡ ಹೊಂದಿಕೊಂಡಿದೆ. ಹೀಗೆ ವಿಜಯದಶಮಿ ಸಹಿತವಾದಂತಹ ಹತ್ತು ದಿವಸಗಳ ಮಹೋತ್ಸವವನ್ನು ಆಚರಿಸುವುದರಿಂದ ಇಡೀ ದೇಶ ಕೋಶಗಳಿಗೆ ಬರತಕ್ಕಂತಹ ಅನಿಷ್ಟಗಳನ್ನು ದೇವಿ ಪರಿಹರಿಸಿ ಇಡೀ ದೇಶ ಕೋಶಗಳಿಗೆ ಅಭ್ಯುದಯವನ್ನು ಆಕೆ ಅನುಗ್ರಹಿಸುತ್ತಾಳೆ ಅನ್ನೋದು ಜ್ಞಾನಿಗಳ ಅನುಭವದ ಮಾತು. ಆ ರೀತಿಯಾಗಿ ನವರಾತ್ರಿಯ ಆ ಪರ್ವಕಾಲದಲ್ಲಿ ನವದುರ್ಗೆಯರನ್ನು ಪ್ರತಿಷ್ಠಾಪಿಸಿ ಶೈಲಪುತ್ರಿ ಬ್ರಹ್ಮಚಾರಿಣಿ ಇತ್ಯಾದಿ ರೂಪಗಳಿಂದ ದೇವಿಯನ್ನು ಆರಾಧಿಸಿದರೆ ಆ ದೇವಿಯರ ಅನುಗ್ರಹದಿಂದ ನವನವೋನ್ಮೇಷ ಶಾಲಿನಿಯಾದಂತಹ ಅಭ್ಯುದಯ ಇಡೀ ದೇಶಕ್ಕೆ ಲಭ್ಯವಾಗುತ್ತದೆ. ಅಷ್ಟೇ ಅಲ್ಲ, ಈ ನವರಾತ್ರಿ ಅನ್ನೋದು ಒಂದು ಕಾಲದಲ್ಲಿ ಅಜ್ಞಾತವಾಸವನ್ನು ಅನುಭವಿಸತಕ್ಕಂತಹ ಪಾಂಡವರು ಶಮೀ ಪೂಜೆಯನ್ನು ನಡೆಸಿ ತಾವು ಅಜ್ಞಾತವಾಸದಲ್ಲಿ ಯಾರಿಗೂ ಯಾವ ಕಾರಣಕ್ಕೂ ವ್ಯಕ್ತವಾಗಬಾರದು ಅನ್ನುವ ಕಾರಣದಿಂದ ತಮ್ಮ ದಿವ್ಯಾಯುಧಗಳನ್ನು ಶಮೀ ವೃಕ್ಷದಲ್ಲಿ ಸಂಯೋಜಿಸಿ ಅದನ್ನು ಈ ನವರಾತ್ರಿಯ ಪರ್ವಕಾಲದಲ್ಲಿ ವಿಜಯದಶಮಿಯ ಆ ಒಂದು ವಿಶೇಷವಾದಂತಹ ಸನ್ನಿವೇಶದಲ್ಲಿ ಹೊರತೆಗೆಯುವುದರ ಮೂಲಕ ಲೋಕದಲ್ಲಿ ಅಜ್ಞಾತವಾಸವನ್ನು ಮುಗಿಸಿ ಪ್ರಕಟರಾಗುವುದಕ್ಕೆ ಉಪಯೋಗಿಸಿಕೊಂಡಂತಹ ಕಾಲ ಈ ಸನ್ನಿವೇಶದಲ್ಲಿ ದೇವಿಯ ಆರಾಧನೆಯನ್ನು ಭಕ್ತಿಶ್ರದ್ಧೆಯಿಂದ ನಡೆಸಿಕೊಡಬೇಕು. ಆ ದೇವಿಯ ಆರಾಧನೆಗೆ ಮಹತ್ವ ಇದೆ ಅಂತ ಹೇಳಿದ ದೇವಿ ಸಪ್ತಶತಿಯಲ್ಲಿ ದುರ್ಗಾ ಸಪ್ತಶತಿಯಲ್ಲಿ ಅದು ವಸ್ತುಸ್ಥಿತಿ ಸರಿಯಾಗಿ ದೇವಿ ಮಹಾತ್ಮೆ ಅಂತ ಹೆಸರದಕ್ಕೆ ಆದರೂ 700 ಮಹಾಮಂತ್ರಗಳಿರುವುದರಿಂದ ಅದನ್ನು ಸಪ್ತಶತಿ ಎನ್ನುವ ಹೆಸರಿನಿಂದ ಜ್ಞಾನಿಗಳು ಗುರುತಿಸುತ್ತಾರೆ. ಅದರಲ್ಲಿ ಈ ಶರನ್ನವರಾತ್ರಿಯ ಮಹತ್ವವನ್ನು ದೇವಿ ತನ್ನ ಮುಖದಿಂದ ಉಲ್ಲೇಖಿಸುತ್ತಾರೆ. ಅದರ 12ನೇ ಅಧ್ಯಾಯದಲ್ಲಿ ನಾವು ಯಾವ ರೀತಿ ದೇವಿಯನ್ನು ಆರಾಧಿಸಬೇಕು,
ದೇವಿಯ ಆರಾಧನೆ ಯಾವ ರೀತಿಯಂತಹ ಸತ್ಫಲವನ್ನು ನಮಗೆ ಹೊಂದುವುದಕ್ಕೆ ಅವಕಾಶವಾಗುತ್ತದೆ ಅಂತ ಸ್ವಯಂ 12ನೇ ಅಧ್ಯಾಯದಲ್ಲಿ ದೇವಿಯೇ ಇಂದ್ರಾದಿ ದೇವತೆಗಳಿಗೆ ಅಭಯವನ್ನು ನೀಡುವಂತಹ ಸಂದರ್ಭದಲ್ಲಿ ಆ ಅಧ್ಯಾಯಕ್ಕೆ ಭಗವತಿ ವಾಕ್ಯ ಅಂತ ಹೆಸರು ದೇವಿಯಂತಹ ಅನುಗ್ರಹ ದುರ್ಗಾ ಸಪ್ತಶತಿಯ ಇನ್ನೊಂದು ಸನ್ನಿವೇಶದಲ್ಲಿ